ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈವ್ಲಿ ಸಹನಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ನನ್ನ ಹೆಸರು ಸಹನಾ, ನಾನು ಡೆನ್ಮಾರ್ಕಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಒತ್ತಿದ್ರೆ ನಾನು ಪ್ರತಿ ಸರಿ ವೀಡಿಯೋ ಅಪ್ಲೋಡ್ ಮಾಡಿದಾಗೂ ನಿಮಗೆ ತಕ್ಷಣ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಬಂದು ನನಗೇನೆ ಒಂಥರ ರಿಫ್ರೆಶಿಂಗ್ ಆದಂತಹ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ಸೋ ನಿಮಗೂ ಈ ವಿಡಿಯೋ ನೋಡಿ ತುಂಬ ಇಷ್ಟ ಆಗ್ಬೋದು ಅಂತೇಳಿ ಅಂದ್ಕೊಳ್ತೀನಿ. ಡೆನ್ಮಾರ್ಕಲ್ಲಿ ಇಷ್ಟು ದಿನ ಬರೀ ಗ್ಲೂಮಿ ವಿಂಟರ್, ತುಂಬ ಚಳಿ, ಒಂಥರ ಡಾರ್ಕ್ ವೆದರ್ ಇರ್ತಾ ಇತ್ತು. ಬಟ್ ಲಾಸ್ಟ್ ವೀಕಿಂದ ಎಲ್ಲ ಚೇಂಜ್ ಆಗಿದೆ. ನಮ್ಮ ಮನೆಯಿಂದ ಹೊರಗೆ ಹೋಗ್ತಿದ್ದಂಗೆ ಆಹಾ ಪಕ್ಷಿಗಳ ಚಿಲಿಪಿಲಿ ನಾದ ಕೇಳುತ್ತೆ. ಬಾಡು ಹೋಗಿದ್ದ ಗಿಡಮರಗಳೆಲ್ಲ ಚಿಗುರಿ ಹಸಿರಾಗಿದೆ. ಹೂಗಳು ಸಹ ಎಲ್ಲ ಅರಳಿ ನೋಡೋಕ್ಕಂತೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಇನ್ನೂ ನೋಡ್ತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಖುಷಿ ಕೊಡುತ್ತೆ. ಎಸ್, ಇವಾಗಿಲ್ಲಿ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ. ನಮ್ಮ ಕಡೆ ವಸಂತ ಕಾಲ ಬಂತು ಅಂತ ಹೇಳ್ತೀವಲ್ಲ ಹಾಗೆ. ಇಲ್ಲಿ ಫುಟ್ಪಾತಲ್ಲೂ ನೋಡಿ ಹೂಗಳೆಲ್ಲ ಅರಳಿ ಎಷ್ಟು ಚಂದ ಕಾಣಿಸ್ತಿದೆ ಅಲ್ವಾ? ಈ ಸ್ಪ್ರಿಂಗ್ ಸೀಸನಲ್ಲಿ ಚೆರ್ರಿ ಫ್ಲವರ್ಸ್ ಬಿಡುತ್ತೆ. ನಮ್ಮ ಇಂಡಿಯಾದಲ್ಲಿ ಈ ಸೀಸನ್ಗೆ ಮಾವಿನ ಹಣ್ಣು ಬಿಡುತ್ತೆ ಅಲ್ವಾ, ಹಾಗೆಯೇ ಇಲ್ಲೂ ಈ ಸೀಸನ್ಗೆ ಚೆರ್ರಿ ಫ್ಲವರ್ಸ್ ಬಿಡುತ್ತೆ. ಅಯ್ಯೋ, ಮಾವಿನ ಹಣ್ಣು ಹೆಸರು ಹೇಳಿದ್ರೇ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಅದು ಬಿಡಿ, ಇವಾಗ ಚೆರ್ರಿ ಫ್ಲವರ್ಸ್ ವಿಷಯಕ್ಕೆ ಬರೋಣ. ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಚೆರ್ರಿ ಫ್ಲವರ್ಸ್. ನಾವು ಇವಾಗ ಬಂದಿರೋ ಪ್ಲೇಸಲ್ಲಿ ಚೆರ್ರಿ ಬ್ಲಾಸಮ್ ಫೆಸ್ಟಿವಲ್ ನಡೀತಿದೆ. ನಿಮಗೆಲ್ಲ ಒಂದು ತಮಾಷೆ ವಿಷಯ ಹೇಳಲಾ, ನಾನು ಡೆನ್ಮಾರ್ಕ್ಗೆ ಬರೋಕ್ಕೂ ಮುಂಚೆ ಚೆರ್ರಿ ಬ್ಲಾಸಮ್ ಟ್ರೀಸ್ ಅಂದರೆ ಚೆರ್ರಿ ಹಣ್ಣು ಬಿಡುತ್ತೆ ಆ ಮರದಲ್ಲಿ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ಇದು ಜಸ್ಟ್ ಚೆರ್ರಿ ಫ್ರೂಟ್ ಕಲರ್ ಹೂಗಳು ಬಿಡುತ್ತೆ, ಅದಕ್ಕೆ ಹಾಗೆ ಕರೀತಾರೆ ಅಂತ. ನಿಮ್ಮಲ್ಲೂ ಯಾರಿಗಾರು ಹೀಗೆ ಅನಿಸಿತ್ತಾ? ಹೌದು ಅಂತಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಐ ವಾಸ್ ವೆರಿ ಹ್ಯಾಪಿ ವೆನ್ ಐ ಸೀ ದಿಸ್ ಫ್ಲವರ್ಸ್. ಈ ಚೆರ್ರಿ ಫ್ಲವರ್ಸ್ ವ್ಯಾಲಿಡಿಟಿ ಬರೀ 2-3 weeks ಅಷ್ಟೇ. ಆಮೇಲೆ ದಿನ ಕಳೆದಂತೆ ಇದರ ಕಲರ್ಸ್ ಎಲ್ಲ ಫೇಡ್ ಆಗಿ ಹೂಗಳೆಲ್ಲ ಉದುರೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿಗೆ ಹೋಗೋಷ್ಟೊಳಗೆ ಆಲ್ರೆಡಿ 2 weeks ಆಗೋಗಿತ್ತು. ಅದಕ್ಕೆ ನೋಡಿ ಎಲ್ಲ ಫ್ಲವರ್ಸು ಶೇಡ್ ಆಗಿಬಿಟ್ಟು ಲೈಟ್ ಪಿಂಕ್ ಕಲರ್ ಬಂದಿದೆ. ಈ ಚೆರ್ರಿ ಬ್ಲಾಸಮ್ಗೆ ಎರಡೆರಡು ಹೆಸರು, ಒಂದು ಜಪಾನೀಸ್ ಚೆರ್ರಿ ಆ್ಯಂಡ್ ಸಕೂರಾ ಅಂತ. ನಮ್ಮ ಇಂಡಿಯಾದಲ್ಲಿ ನ್ಯಾಷನಲ್ ಫ್ಲವರ್ ಕಮಲ, ಆದರೆ ಜಪಾನ್ನ ನ್ಯಾಷನಲ್ ಫ್ಲವರ್ ಈ ಚೆರ್ರಿ ಬ್ಲಾಸಮ್. ಹಿಯರ್ ವಿ ಆರ್ ಎಂಟರಿಂಗ್ ಎ ಚೆರ್ರಿ ಟ್ರೀ ಪಾತ್. ಎಷ್ಟು ಚಂದ ಇದೆ ಅಲ್ವಾ ಅಕ್ಕಪಕ್ಕ ಎಲ್ಲ ಚೆರ್ರಿ ಬ್ಲಾಸಮ್ ಟ್ರೀಸ್. ಇದ್ರ ಕೆಳಗೆ ನಡೀತಾ ಇದ್ರೆ ಒಂಥರ ರೆಡ್ ಕಾರ್ಪೆಟ್ ಮೇಲೆ ನಡೆದಷ್ಟೇ ಖುಷಿ ಆಗ್ತಾ ಇತ್ತು. ನಾನಂತೂ ಈ ಸ್ಪ್ರಿಂಗ್ ಸೀಸನ್ಗೆ ವೇಟ್ ಮಾಡ್ತಾ ಇದ್ದೆ, ಬಿಕಾಸ್ ಯಾವಾಗಲೂ ವಿಂಟರ್ ಜಾಕೆಟ್, ಕೈ ಗ್ಲೌಸ್, ಕ್ಯಾಪ್ ಎಲ್ಲ ಹಾಕಿ ಬೇಜಾರಾಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ, ಹಾಗೆ ತಣ್ಣಗೆ ಗಾಳಿನೂ ಇದೆ. ಸೊ ಸಿಂಪಲಾಗಿ ಲೆದರ್ ಜಾಕೆಟ್ ಹಾಕಿದ್ದೀನಿ. ಇಲ್ಲಿ ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಸಹ ಈ ವಿಡಿಯೋ ಕೊನೆಯಲ್ಲಿ ನಮ್ಮದು ಕೆಲವು ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಆ ಫೋಟೋಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿ ಕೆಳಗೆ ಬಿದ್ದಿರೋ ಹೂಗಳನ್ನೆಲ್ಲ ತಗೊಂಡು ಈ ಸ್ಲೋ ಮೋಷನ್ ವಿಡಿಯೋ ಮಾಡಿದ್ದು. ಇವಾಗೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಫುಲ್ ಟ್ರೆಂಡಲ್ಲಿದೆ ಅಲ್ವಾ, ನಮ್ಮದು ಒಂದಿರಲಿ ಅಂತ ಈ ವಿಡಿಯೋ ಮಾಡಿದ್ದು. ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು, ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ ಹಾಗೆ ಫಾಲೋ ಮಾಡಿ. ಇದೆಲ್ಲ ನಮ್ಮನೆ ಗಾರ್ಡನ್ ಮತ್ತು ನಮ್ಮ ಕಮ್ಯುನಿಟಿಲಿ ಬಿಟ್ಟಿರೋ ಹೂಗಳು. ಒಂದೊಂದು ಹೂಗಳು ಎಷ್ಟು ಚಂದ ಇದೆ ಅಲ್ವಾ, ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ಇದಿಷ್ಟು ಈ ಸ್ಪ್ರಿಂಗ್ ಸೀಸನ್ನ ಚೆರ್ರಿ ಬ್ಲಾಸಮ್ ವಿಡಿಯೋ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಸ್ಟೇ ಹೆಲ್ದಿ.
Take care. See you all. Keep smiling.